ಇವತ್ತು ನಮ್ಮ ಆನೆಗಳಿಗೆ ಬೀಳ್ಕೊಡುಗೆ ಸಮಾರಂಭ ಏನು ನಡೀತಾ ಇದೆ, ಇದರಲ್ಲಿ ನಮ್ಮ ಎಲ್ಲ ಆನೆಗಳನ್ನು ಒಂದು ಲಾರಿಯ ಒಂದು ಏನು ಸಪೋರ್ಟ್ನಿಂದ ಅದನ್ನು ಟ್ರಾನ್ಸ್ಪೋರ್ಟ್ ಮಾಡಲಾಗ್ತಾ ಇದೆ. ಸೊ ಈಗ ನೀವು ಲಾರಿಗಳನ್ನು ನೋಡ್ತಾ ಇದ್ದೀರಾ. ನಾನು ಮುಂಚೆನೇ ತಿಳಿಸಿದ ಹಾಗೆ ಬಹಳಷ್ಟು ಆನೆಗಳು ನಮ್ಮ ಒಂದು ಮೈಸೂರಿನ ಅರಮನೆಯ ಆವರಣವನ್ನು ಬಿಟ್ಟು ಹೋಗಲಿಕ್ಕೆ ಇಷ್ಟವಾಗ್ತಿಲ್ಲ. ಅದರಲ್ಲಿ ನಮ್ಮ ಶ್ರೀರಾಮ ಅಂತೂ ಆಲ್ಮೋಸ್ಟ್ ಸರಿಸುಮಾರು 1 ಅವರ್ ಮೇಲಾಯಿತು. ಅವನು ಭಾಳ ಆಟ ಮಾಡ್ತಾ ಇದ್ದಾನೆ. ಮತ್ತೆ ಅವನಿಗೆ ಕಾಡಿಗೆ ಹೋಗೋಕ್ಕೆ ಬಹುಶಃ ಇಷ್ಟ ಆಗ್ತಿಲ್ಲ ಅಂತ ಭಾವಿಸ್ತೀವಿ. ಅವನ ವರ್ತನೆಯನ್ನು ನೋಡಿದಾಗ ಬಹಳಷ್ಟು ಮಾವುತರು ಮತ್ತು ಕಾವಾಡಿಗರು ಏನು ಸಾಕಷ್ಟು ಪ್ರಯತ್ನವನ್ನು ಪಟ್ಟಿದ್ದಾರೆ ಅವನನ್ನು ಏನು ಲಾರಿ ಮೇಲೆ ಹತ್ತಲಿಕ್ಕೆ, ಆದರೆ ಅದು ಯಾವುದೇ ಥರ ಒಂದು ಪ್ರಯತ್ನಕ್ಕೂ ಸ್ಪಂದಿಸ್ತಿಲ್ಲ ಅಂತ ಹೇಳ್ಬೋದು. ಅದು ಬಹುಶಃ ಏನು ನಮ್ಮ ಅರಮನೆಯ ರಾಜ ವೈಭೋಗ ಏನಿತ್ತು ಇದಕ್ಕೆ ಅವನಿಗೆ ಬಹಳ ಖುಷಿಯಾಗಿತ್ತೆ, ನಾವು ಮತ್ತೆ ನನ್ನನ್ನು ಕಾಡಕ್ಕೆ ಕಳಿಸ್ಬಿಡ್ತಾರೆ. ಸೊ ಅಂದು ನಮ್ಮ ಶ್ರೀರಾಮ 14 ವರ್ಷ ಏನು ವನವಾಸವನ್ನು ಅನುಭವಿಸಿ ಸಾಕಪ್ಪ ಅಂತ ಹೇಳಿ ವಾಪಸ್ಸು ಬಂದ. ಹಾಗೆ ಇವನಿಗೂ ಎಲ್ಲೋ ಬಹುಶಃ ಕಾಡಿಗೆ ಹೋಗೋಕ್ಕೆ ಇಷ್ಟ ಆಗ್ತಿಲ್ವೇನೋ, ಸಾಕಪ್ಪ ಅಂತ ಅನಿಸಿರಬಹುದು. ಹಾಗೆ ತುಂಬಾ ಪ್ರಯತ್ನವನ್ನು ಪಡ್ತಾ ಇದ್ದಾರೆ, ಏನು ಮತ್ತೆ ಅದಕ್ಕೆ ಕಾವಾಡಿಗಾಗಿ ಆಗಿರ್ಬೋದು ಮಾವುತಾಗಿರ್ಬೋದು ಕರ್ಕೊಂಡು ಬಂದು ಅದಕ್ಕೆ ನೀರನ್ನು ಕುಡಿಸುವಂಥದ್ದು ಅಥವಾ ಅದರ ಮೈ ಏನು ಬಿಸಿ ತಾಪ ಆಗಿರುತ್ತೆ ಅದಕ್ಕೆ ಒಂದು ತಣ್ಣಗೆ ಮಾಡಬೇಕು ಅಂತ ಹೇಳಿ ಇದನ್ನೆಲ್ಲವನ್ನು ಮಾಡಿ ಕೊನೆಗೆ ನಮ್ಮ ಕ್ಯಾಪ್ಟನ್ ಅಭಿಮನ್ಯು ಕೂಡ ಬಂದು ಅವನನ್ನು ತಳ್ಳುವಂಥ ಪ್ರಯತ್ನ ಮಾಡಿದ್ದಾನೆ, ಗುದ್ದುವಂಥ ಪ್ರಯತ್ನ ಮಾಡಿದ್ದಾನೆ, ಆದರೆ ಯಾವುದಕ್ಕೂ ಅವನು ಸ್ಪಂದಿಸ್ತಾ ಇಲ್ಲ. ಹಾಗೆ ನಾವು ಕಾಣ್ಬೋದಾಗಿದೆ ಏನು ಬಹಳ ಶ್ರಮವನ್ನು ವಹಿಸ್ತಾ ಇದ್ದಾರೆ ಈ ತಂಡ ಅಂತ ಹೇಳ್ಬೋದು. ಹಾಗೆ ಸಾಕಷ್ಟು ಜನರು ಕೂಡ ಇಲ್ಲಿ ಜನಸಂದಣಿ ಇರೋದ್ರಿಂದ ಅದು ಕೂಡ ಸ್ವಲ್ಪ ಡಿಸ್ಟರ್ಬ್ ಆಗಿದೆಯೇನೋ ಅಂತ ಅನ್ಸೋದಾದರೆ ಮತ್ತೊಂದು ಕಡೆ. ಇನ್ನೊಂದು ಕಡೆ ಮೊದಲನೇ ಬಾರಿ ಅವನು ಏನು ನಮ್ಮ ಅರಮನೆ ಆವರಣಕ್ಕೆ ಬಂದಿರುವಂಥ ಫಸ್ಟ್ ಟೈಮ್ ಆಗಿರೋದ್ರಿಂದ ಅವನಿಗೂ ಎಕ್ಸ್ಪೀರಿಯನ್ಸ್ ಬಹುಶಃ ಇಲ್ಲ ಅನ್ಸುತ್ತೆ. ಎಲ್ಲಿಗೋ ನನ್ನನ್ನು ಕಳಿಸ್ಬಿಡ್ತಾ ಇದ್ದಾರೆ, ಏನೋ ನಡೀತಾ ಇದೆ ಅನ್ನುವಂಥ ಒಂದು ಮನಸ್ಸಿನಲ್ಲಿ ನಡೀತಾ ಇರ್ಬೋದೇನೋ ಅವನಿಗೆ, ಆ ಒಂದು ಗಾಬರಿ ಕೂಡ ಇದು ಆಗೋಕ್ಕೆ ಸಾಧ್ಯವಾಗ್ತಾ ಇದೆ ಅನ್ನೋ ಅನ್ಸುತ್ತೆ. ಆದರೆ ಈಗ ಅದರ ಜೊತೆಗೆ ನಮ್ಮ ಅಭಿಮನ್ಯು ಜೊತೆಗೆ ಅರ್ಜುನ ಕೂಡ ಬ್ಯಾಟಲ್ಗೆ ಇಳಿದಿದ್ದಾನೆ ಅಂತ ಹೇಳ್ಬೋದು. ಸೊ ಅರ್ಜುನ ಆ್ಯಂಡ್ ಅಭಿಮನ್ಯು ಇಬ್ಬರು ನಮ್ಮ ಶ್ರೀರಾಮನನ್ನು ಒಂದು ಲಾರಿಗೆ ಹತ್ಸುವಂಥ ಪ್ರಯತ್ನ ಮಾಡ್ತಾರಾ ಇಲ್ವಾ ನೋಡಬೇಕಾಗಿದೆ. ಮೇಡಮ್ 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 ದಯವಿಟ್ಟು ಗಣೇಶ ಕೆಳಗೆ ಸೇರ್ತೀನಿ ಅಕ್ಕ ಬಿಡೋದು ಬಿಡ್ರೆ ಇಲ್ಲಿ ಬೆನ್ ತೆಗಿತಿದ್ಯ ನೀನು ಅಲ್ಲ ಹಂಗೆ ಪಕ್ಕಕ್ಕೆ ಹೋಗು, ನೀನು ನೀ ಪಕ್ಕಕ್ಕೆ ಹೋಗಿ ನಾ ಪಕ್ಕಕ್ಕೆ ಬಂದೇ ಬರಬೇಕು. ಅವ್ರು ಬೆನ್ ತೆಗಿತಿದ್ಯಲ್ಲ ಅವರು ಹೇ ಹೇ ಹೇ
மேடம் 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 அதெல்லாம் அப்படி
Thank you.
ಅನೇದು ಅಭಿಮನ್ಯು ಬೇಕಾಗಿತ್ತು, ಅಲ್ಟಿಮೇಟ್ಲಿ ಅಭಿಮನ್ಯು. ವಸಂತ್ ಬಾಯ್ ಸೂಪರ್ ಸೂಪರ್ ಅಭಿಮನ್ಯು ಏನು. ನಮ್ಮ ಶ್ರೀರಾಮ ಬಹಳಷ್ಟು ಸಮಯದಿಂದ ನಮ್ಮ ಅರಣ್ಯ ಇಲಾಖೆಗೆ ಬಹಳಷ್ಟು ತಲೆನೋವನ್ನು ತರಿಸ್ಬಿಟ್ಟ. ಯಾಕೆ ಅಂತಂದರೆ ಎಲ್ಲಪ್ಪ ಇವನನ್ನು ಹೆಂಗಪ್ಪ ಇವನನ್ನು ಕಳಿಸೋದು ಅಂದರೆ ಆಗ ಹೆಜ್ಜೆ ಇಟ್ಟಿದ್ದೆ ನಮ್ಮ ವೀರ ಅಭಿಮನ್ಯು ಅಂತ ಹೇಳ್ಬೋದು. ನಾವು ಇವನ ವೀರತ್ವದ ಬಗ್ಗೆ ಕೇಳಿದ್ವಿ, ಆದರೆ ಇವತ್ತು ಸ್ವತಃ ಕಣ್ಣಿನಿಂದ ನೋಡುವಂಥ ಅವಕಾಶ ಸಿಕ್ತು. ಆಲ್ಮೋಸ್ಟ್ ಅರಣ್ಯ ಇಲಾಖೆಗೆ ಒಂದು ಕಾನ್ಫಿಡೆಂಟ್ ಇತ್ತು, ಅಪ್ಪ ಈ ಒಂದು ತಲೆನೋವನ್ನು ಹೋಗಿಸ್ಬೇಕು ಅಂತಂದರೆ ಅದಕ್ಕೆ ಅಭಿಮನ್ಯು ಬರಲೇಬೇಕು ಅಂತ ಹೇಳಿ. ಸೊ ಏನು ಮಾವುತ ವಸಂತನ ಮಾತನ್ನು ಕೇಳಿದಂಥ ಅಭಿಮನ್ಯು ಅದಕ್ಕೆ ಈ ಒಂದು ಕಾರ್ಯಾಚರಣೆಗೆ ಮುಂದಾಗ್ತಾನೆ. ಹಾಗೆ ನಾವೆಲ್ಲರೂ, ನಾವು ಮಾತ್ರ ಅಲ್ಲ, ಸುತ್ತಲೂ ಇರುವಂಥ ಎಲ್ಲ ಪ್ರೇಕ್ಷಕರು ಇವತ್ತು ಈ ಒಂದು ದೃಶ್ಯವನ್ನು ಕಣ್ತುಂಬಿಸ್ಕೊಂಡಿದ್ದಾರೆ. ಏನು ಅಭಿಮನ್ಯು ಎಷ್ಟು ಬ್ರೇವ್ ಅನ್ನೋದು ನಾವು ಇವತ್ತುವರೆಗೂ ನೋಡ್ತಾ ಇದ್ವಿ. ಅವನು ಎಷ್ಟು ಕಾಮ್ ಆಗಿರ್ತಾನೆ, ಯಾವಾಗ ಎಲ್ಲ ಜನ ಬಂದು ಫೋಟೋ ತೆಗೆಸ್ಕೊಂಡ್ರೆ ಫೋಟೋಗೆ ಪೋಸ್ ಕೊಡ್ತಾ ಇರ್ತಾನೆ. ಆದರೆ ಹೀ ಈಸ್ ನಾಟ್ ಜಸ್ಟ್ ಲೈಕ್ ದ್ಯಾಟ್, ಅವನು ಬೇರೆಯೇ ಇದ್ದಾನೆ ಅನ್ನೋದನ್ನು ಇವತ್ತು ಪ್ರೂವ್ ಮಾಡಿದ್ದಾನೆ. ಸೊ ಒಂದು ಕಡೆ ಶ್ರೀರಾಮನ ಅವನ ತವರಿಗೆ ಕಳಿಸುವಂಥ ಒಂದು ಕೆಲಸ ಆಗ್ತಾ ಇದ್ರೆ, ಮತ್ತೊಂದು ಕಡೆ ನಾವು ನೋಡ್ಬೋದಾಗಿತ್ತು ಇವತ್ತು ನಮ್ಮ ಅಭಿಮನ್ಯು ಎಷ್ಟು ಸ್ಟ್ರಾಂಗ್, ಎಷ್ಟು ಬ್ರೇವ್, ಹಾಗೆ ಎಷ್ಟು ಅವನಲ್ಲಿ ವೀರತ್ವ ಇದೆ ಅನ್ನೋದಕ್ಕೆ ಸಾಕ್ಷಿಯಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ. ಈ ಒಂದು ವಿಶೇಷ ದೃಶ್ಯಾವಳಿಯನ್ನು ನಿಮಗಾಗಿ ಕ್ಯಾಪ್ಚರ್ ಮಾಡೋದು ನಿಜವಾಗ್ಲೂ ಬಹಳ ಕಷ್ಟಕರವಾಗಿತ್ತು. ಯಾಕಂದರೆ ನೆರೆದಿರುವಂಥ ಜನರ ಮಧ್ಯೆ ಈ ಒಂದು ವಿಡಿಯೋವನ್ನು ನಿಮಗೆ ಏನು ನಮ್ಮ ಅಭಿಮನ್ಯು ಯಾವ ಥರ ಈ ಒಂದು ಕಾರ್ಯಾಚರಣೆಗಳನ್ನು ಮಾಡ್ತಾನೆ ಅನ್ನೋದ್ರದ್ದು ಒಂದು ದೃಶ್ಯವನ್ನು ಇವತ್ತಿನ ಒಂದು ವಿಡಿಯೋಲಿ ನೀವು ನೋಡಿರ್ತೀರಾ ಅಂತ ಭಾವಿಸ್ತೀನಿ. ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಎಮ್ ಸಿ ವಿಜಯ್ ಕೌಸಲ್ಯ ಯೂಟ್ಯೂಬ್ ಚಾನಲ್. ಆ್ಯಂಡ್ ದಿಸ್ ಇಸ್ ಎಮ್ ಸಿ ವಿಜಯ್ ಕೌಸಲ್ಯ ಸೈನಿಂಗ್ ಆಫ್. ಬಾಯ್.